ಯುವರಾಜ್ ಸಿಂಗ್, ನಿನ್ನ ಎತ್ಕೊಳಕ್ ಟ್ರೈ ಮಾಡ್ದ, ಕಮ್ಮಿ ಆಗೋಯ್ತು. ನಿಮ್ ಕೈಯಲ್ಲೇನೋ ಮಹಿಮೆ ಇದೆ ಮಿಸ್ಟರ್ ಸರ್ದಾರ್ಜಿ. ಹೌದು, ನನ್ ಮೈಗೆ ಕರೆಂಟ್ ಪಾಸ್ ಆದ ಹಾಗೆ ವೈಬ್ರೇಷನ್ಸ್ ಆಯ್ತು. ಅವ್ರ ನನ್ನ ಮುಟ್ಟಿದ ತಕ್ಷಣ ನಾನ್ ಸತ್ತು ಬದುಕಿದ್ದೀನಿ. ಅಯ್ಯೋ ದೇವ್ರೆ, ಇನ್ ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ರೆ ಇವಳು ಪ್ರೀತಿ ಗೀತಿ ಅಂತ ನನ್ ಗುಟ್ರಟ್ ಮಾಡೋ ತರ ಇದ್ದಾಳೆ. ನೀವಿನ್ನೂ 100 ವರ್ಷ ಚೆನ್ನಾಗಿರ್ಬೇಕು. ಆ ತೋಟದ ಮೇಲೆ ಮುಟ್ಟಿದ ತಕ್ಷಣ ಚಿಕ್ಕಮ್ಮನ್ಗೆ ಫಿಟ್ಸ್ ಕಮ್ಮಿ ಆಯ್ತಲ್ಲ. ಪ್ರೀತಿ ಅಂದ್ರೆ ಅದೇ ಕಣೆ ಹುಚ್ಚು ಪಾವನಿ. ಅವನ್ ಮುಟ್ಟಿದ್ದು ಕಮ್ಮಿ ಆಗಿಲ್ಲ ಅಕ್ಕ, ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸು ಲೇಟಾಗಿ ಕೆಲಸ ಮಾಡಿ ಫಿಟ್ಸ್ ಕಮ್ಮಿ ಆಯ್ತು. ನಿನ್ನ ಮುಖ, ಇದು ಇಂಜೆಕ್ಷನ್ ಇಂದ ಕಮ್ಮಿ ಆಗಿದ್ದಲ್ಲ ಕಣೆ, ಅವ್ರ ಅಫೆಕ್ಷನ್ ಇಂದ ಕಮ್ಮಿ ಆಗಿದ್ದು. ಅಷ್ಟಕ್ಕೂ ಇವರಿಗೆ ಫಿಟ್ಸ್ ಯಾಕೆ ಬಂತು? ಇಲ್ ನೋಡಿ, ಇವಳು ಮಾಡಿದ ಅಡುಗೆ ತಿಂದು ನಮ್ಮ ಅತ್ತೆಗೆ ಫಿಟ್ಸ್ ಬಂತು. ನೋಡಮ್ಮ, ಸ್ವಲ್ಪ ದಿನ ನಿನ್ ಅಡ್ಗೆ ತಿಂಡಿ ವಿಷಯದಲ್ಲಿ ದೂರ ಇರೋ, ಆಗ ನಿಮ್ಮ ಮನೆಯವರೆಲ್ಲರೂ ಕ್ಷೇಮವಾಗಿರ್ತಾರೆ. ಅರ್ಥ ಆಯ್ತಾ? ಅಮ್ಮ, ನಿಮ್ ವಯಸ್ಸು ಎಷ್ಟ್ರಿ? 40. ಇನ್ನೆಷ್ಟು? ಮೊನ್ನೆ ತಾನೇ 30-31 ಹೋಗಿ 2 ಮೊನ್ನೆ ಅಂದ್ರೆ 30 ವರ್ಷ ಹಿಂದೆನಾ? ಆ 30 ಈ 32 ಸೇರಿದ್ರೆ 62. ನೀವು ಓಲ್ಡ್ ಏಜ್ಗೆ ಬಂದಿದ್ದೀರಾ. ನೀವು ಕರೆಂಟು ವೈಬ್ರೇಷನ್ ಅಂತ ಫ್ಯಾಂಟಸಿಗೆ ಹೋಗ್ಬಾರ್ದು. ಮತ್ತೆ ಫಿಟ್ಸ್ ಬಂದ್ರೆ ನೆಕ್ಸ್ಟ್ ಟೈಮ್ ಸೀದಾ ಮೇಲಕ್ಕೆ ಹೋಗ್ತೀರಾ. ನನ್ ವಯಸ್ಸೇನು 62 32. ಸ್ವಲ್ಪ ದಪ್ಪ ಇರೋದಕ್ಕೆ ಕಾಣಿಸ್ತೀನಿ ಅಷ್ಟೇ. ಅಷ್ಟಕ್ಕೂ ಬಂದ್ ಕೆಲ್ಸ ಆಯ್ತು ತಾನೇ, ನೀವಿನ್ ಹೊರಡ್ಬೋದು. ಮತ್ತೆ ನಮ್ಮ ಮನೆ ಕಡೆ ಬರಬೇಡಿ, ಹೊರಡಿ. ಡಾಕ್ಟರ್ ಆಗಿ ನಾನು ಹೇಳ್ಬೇಕಾದ್ನ ಹೇಳ್ದೆ, ಆಮೇಲೆ ನಿಮ್ಮಿಷ್ಟ. ಮತ್ತೆ ಹೇಳ್ತಿದ್ದೀನಿ, ಅವರನ್ನ ಅಡ್ಗೆಯಿಂದ ಇವರನ್ನ ಕರೆಂಟಿಂದ ಸ್ವಲ್ಪ ದೂರ ಇಡಿ. ಬೋತ್ ಆರ್ ಇಂಜುರಿಯಸ್ ಟು ಯುವರ್ ಹೆಲ್ತ್. ಬರ್ತೀನಿ. ರೌಡಿಗಳು ಗನ್ನಿಂದ ಸಾಯಿಸ್ತಾರೆ, ನಕ್ಸಲೈಟ್ಗಳು ಚಾಕುವಿಂದ ಸಾಯಿಸ್ತಾರೆ, ಟೆರರಿಸ್ಟ್ಗಳು ಬಾಂಬ್ ಹಾಕಿ ಸಾಯಿಸ್ತಾರೆ. ನೀನೇನೆ ಅಡಿಗೆ ಮಾಡಿ ಸಾಯಿಸ್ತೀಯಲ್ಲೇ. ಏನು ನನಗೆ ಗೊತ್ತಿದ್ದಷ್ಟು ಫೋನಲ್ಲಿ ವಿಡಿಯೋ ನೋಡ್ಕೊಂಡು ಅಡುಗೆ ರೆಡಿ ಮಾಡಿದೆ ಆಂಟಿ. ನಿಮ್ಗೆ ಇಷ್ಟೊಂದು ತೊಂದರೆ ಆಗುತ್ತೆ ಅಂತ ಅನ್ಕೊಂಡಿಲ್ಲ. ಅಯ್ಯೋ, ಅದು ಟ್ರಬಲ್ ಅಲ್ವೇ, ಹಾರಿಬಲ್. ಸತ್ತು ಬರ್ತಿದ್ದೀನಿ. ಚಿಕ್ಕೊಳಗಿದ್ರು ಕೈಯತ್ತೆ ನಮಸ್ಕಾರ ಮಾಡ್ತೀನಿ ಕಣೆ. ಮತ್ತೆ ಅಡಿಗೆ ಮನೆ ತಂಟೆಗೆ ಹೋಗ್ಬೇಡ್ವೆ, ನನ್ನನ್ನ ಸ್ಮಶಾನಕ್ಕೆ ಕಳಿಸ್ಬೇಡ್ವೆ. ನಿಜಾನೆ ಬೇಬಿ, ನಿನ್ಗೆ ಅಡ್ಗೆ ಮಾಡಕ್ ಬರಲ್ಲ, ನೀನು ಅಡ್ಗೆ ಮಾಡದಿರೋದೆ ಬೆಟರ್. ನೀನ್ ಕೂಡ ನನ್ನ ಡಿಸ್ಕರೇಜ್ ಮಾಡ್ತಿದ್ಯಾ ಮಮ್ಮಿ. ಚಿಕ್ಕವಳಿದ್ದಾಗ ನನಗೆ ಅಡ್ಗೆ ಮಾಡೋದ್ ಹೇಳ್ಕೊಟ್ಟಿದ್ರೆ ಈಗ ಈ ಪ್ರಾಬ್ಲಮ್ ಬರ್ತಾನೆ ಇರ್ಲಿಲ್ಲ ಅಲ್ವಾ? ಅಡ್ಗೆ ಮಾಡೋ ಕರ್ಮ ನಿನಗ್ ಬರುತ್ತೆ ಅಂತ ನನಗೇನ್ ಗೊತ್ತು ಬೇಬಿ? ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು. ಏನೇ ಆದ್ರೂ ಸರಿ, ನೀನ್ ಮಾತ್ರ ಅಡ್ಗೆ ಮಾಡ್ಬಿಡ್ವೆ, ಮನುಷ್ಯರನ್ನ ಸಾಯಿಸ್ಬಿಡ್ವೆ. ಅಮ್ಮ, ಓಕೆ ಬೇಬಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನ್ ಮನೆಗೆ ಹೋಗ್ತೀನಿ. ಮಮ್ಮಿ, ನನ್ನ ಬಿಟ್ಟು ಹೋಗ್ತೀನಿ ಅಂತಿದ್ಯಾ ಮಮ್ಮಿ? ಈ 1 ಇಲ್ಲೇ ಇರು. ಅಯ್ಯೋ, ನಂಗೆ ತುಂಬಾ ಕೆಲಸ ಇದೆ, ಆ ಕೆಲ್ಸನೆಲ್ಲ ಬಿಟ್ಟು ನಾನ್ 1 ಇಲ್ಲಿರಕ್ಕಾಗಲ್ಲ. ಸಾಲ ತೀರಿಸ್ಬೇಕಲ್ವಾ? ಒಂದಿಬ್ರು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನ ಕಲೆಕ್ಟ್ ಮಾಡ್ಕೋಬೇಕು. ಹಳೆ ಸಾಲ ತೀರ್ಸಕ್ಕೆ ಹೊಸ ಸಾಲ ಮಾಡ್ತಿದ್ಯಾ ಸಿಸ್ಟರ್?
ತಪ್ಪಲ್ವಲ್ಲ ಸಿಸ್ಟರ್, ಯಾವ್ದಾದ್ರೂ ಒಂದ್ ರೀತಿಲಿ ಮರ್ಯಾದೆ ಕಾಪಾಡ್ಕೋಬೇಕು. ಹೋಗ್ ಬರ್ತೀನಿ ಬೇಬಿ. ಮತ್ತೆ ಬೇಗ ಬರ್ತೀಯಾ ಅಲ್ವಾ? ಆ ಟ್ರೈ ಮಾಡ್ತೀನಿ, ಬರ್ತೀನಿ ಸಿಸ್ಟರ್. ಮಮ್ಮಿ ಬಾಯತ್ತೆ. ಮಮ್ಮಿ ನನ್ನ ರಾಜ ಒಬ್ನೇ ಏನ್ ಮಾಡ್ತಿದ್ದಾನೋ ಏನೋ, ನಾನು ಕೂಡ ಹೋಗ್ತೀನಿ. ಅಮ್ಮ ಆಂಟಿ. ಯಾಕೆ ನತ್ತಿದ್ಯಾ ಅಖಿಲ್? ನಿನ್ನ ಅಡುಗೆ ನೋಡಿ, ಅಂತ ಕೆಟ್ಟ ಅಡುಗೆ ನಾನು ಯಾವತ್ತೂ ನೋಡಿಲ್ಲ. ನಿನ್ಗೋಸ್ಕರ ಕಷ್ಟಪಟ್ಟು ಮಾಡಿದ್ರೆ ಕೆಟ್ಟ ಅಡುಗೆ ಅಂತಿದ್ಯಾ? ಕೆಟ್ಟದನ್ನ ಕೆಟ್ಟದು ಅಂತಾನೆ ಹೇಳೋದು. ಅಖಿಲ್ ತಪ್ಪು, ಅವಳ ಕಷ್ಟನ ನೀನು ಕೆಟ್ಟದಕ್ಕೆ ಹೋಲಿಸ್ಬಾರ್ದು. ಅವಳು ನಿಜವಾಗ್ಲೂ ನಿನ್ಗೋಸ್ಕರ ಕಷ್ಟಪಟ್ಟಿದ್ದಾಳೆ. ಆದ್ರೆ ಏನ್ ಪ್ರಯೋಜನ ಅತ್ತಿಗೆ? ಆ ಫುಡ್ ತಿನ್ನೋ ತರ ಇರ್ಲಿಲ್ಲ ಅಲ್ವಾ? ಆ ಫುಡ್ ತಿಂದು ಅತ್ತೆಗೆ ಫಿಟ್ಸ್ ಬಂದಿದ್ನ ನೀವೇ ನೋಡಿದ್ರಲ್ಲ. ಅವಳು ಯಾವತ್ತೂ ಅಡುಗೆ ಮಾಡಿಲ್ಲ ಅಖಿಲ್, ಆದ್ರೆ ಫಸ್ಟ್ ಟೈಮ್ ನಿನಗೋಸ್ಕರ ಮಾಡಿದಾಳೆ. ಅದು ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅನ್ನೋದನ್ನ ಪಕ್ಕಕ್ಕಿಟ್ಟು ಅವಳ ಎಫರ್ಟ್ಸ್ ನ ಅಪ್ರಿಷಿಯೇಟ್ ಮಾಡು. ಹಾಗೆ ಹೇಳು ಅಕ್ಕ, ಎಲ್ಲದಕ್ಕೂ ಕಮೆಂಟ್ ಮಾಡಿದಿರ್ತಾನೆ. ಎಷ್ಟೇ ಅನುಭವ ಇರೋ ಶೆಫ್ ಆಗಿದ್ರು ಫಸ್ಟ್ ಟೈಮ್ ಕುಕ್ ಮಾಡಿದಾಗ ಆ ಡಿಶ್ ಫೇಲ್ ಆಗುತ್ತೆ. ಅದಾದ್ಮೇಲೆ ಅವರು ಪ್ರೊಫೆಷನಲ್ಸ್ ಆಗೋದು. ಇವಳು ಯಾವತ್ತೂ ಪ್ರೊಫೆಷನಲ್ ಶೆಫ್ ಆಗಲ್ಲ. ಅದಕ್ಕೆ ಯಾಕಾಗಲ್ಲ? ಟ್ರೈ ಮಾಡಿದ್ರೆ ಖಂಡಿತ ಆಗ್ತಾಳೆ. ಆದ್ರೆ ಟ್ರೈ ಮಾಡ್ಬೇಕಲ್ವಾ, ಅವಳಿಗೆ ಆ ಇಂಟ್ರೆಸ್ಟ್ ಬೇಕಲ್ವಾ? ನಿನ್ಗೋಸ್ಕರ ಟ್ರೈ ಮಾಡ್ತೀನಿ ಅಖಿಲ್, ಇಂಟ್ರೆಸ್ಟ್ ತೋರಿಸಿ ಅಡ್ಗೆ ಕಲಿತೀನಿ. ನೀನು ಅಡ್ಗೆ ಕಲಿತೀನಿ ಅಂದ್ರೆ ನಾನ್ ಕಲ್ಸ್ಕೊಡ್ತೀನಿ ಹಾರಿಕಾ. ಥ್ಯಾಂಕ್ಸ್ ಅಕ್ಕ. ನನ್ನ ಮಮ್ಮಿ ಆಂಟಿ ಕೂಡ ನನ್ನ ಡಿಸ್ಕರೇಜ್ ಮಾಡಿದ್ರು, ಕಿಚನ್ ಹತ್ರಕ್ಕೂ ಹೋಗ್ಬೇಡ ಅಂದ್ರು. ನೀವು ಒಬ್ರೆ ನನ್ನ ಅಪ್ರಿಷಿಯೇಟ್ ಮಾಡಿದ್ದು, ನನ್ಗೆ ಅಡ್ಗೆ ಕಲಿಸ್ತೀನಿ ಅಂತ ಹೇಳಿದ್ರಿ. ಕಲಿತೀನಿ ಅಕ್ಕ. ನಿಮ್ ತರ ಟೇಸ್ಟಿ ಆಗಿ ಅಡ್ಗೆ ಮಾಡಿ ಅಖಿಲ್ ಇಷ್ಟಪಡೋ ತರ ಮಾಡ್ತೀನಿ. ಅವತ್ತು ನೀನೇ ಹೇಳ್ತೀಯ ಅಖಿಲ್ ನನ್ನ ಅಡ್ಗೆ ತುಂಬಾ ಚೆನ್ನಾಗಿದೆ ಅಂತ. ಅದಿನ ನಿಜಕ್ಕೂ ಬರುತ್ತಾ ಅಕ್ಕ? ನೀನ್ ಇವತ್ತಿಂದಲೇ ನನಗೆ ಅಡ್ಗೆ ಮಾಡೋದನ್ನ ಹೇಳ್ಕೊಡ್ಬೇಕು, ನನ್ನ ಅಖಿಲ್ ಕಣ್ಣು ತೆರೆಸ್ಬೇಕು. ಸರಿ ಹಾರಿಕಾ, ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಈವ್ನಿಂಗ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ಸ್ ಅಕ್ಕ. ಯಾಕತ್ಗೆ ಅವಳಿಗೆ ಎನ್ಕರೇಜ್ ಮಾಡ್ತಿದ್ದೀರಾ? ಒಂದ್ ತಿಂಗಳಲ್ಲಿ ಹೋಗೋಳಿಗೆ ಅಡಿಗೆ ಕಳ್ಸೋದ್ ಬೇಕಾತ್ಗೆ. ಹಾರಿಕಾ ಅಡ್ಗೆ ಕಲಿಬೇಕು ಅಂತಿರೋದು ಅವಳಿಗೋಸ್ಕರ ಅಲ್ಲ ಅಖಿಲ್, ನಿನಗೋಸ್ಕರ. ನೀನೊಂದ್ ಗಮನಿಸಿದ್ಯಾ, ಯಾವಾಗ್ಲೂ ಅದ್ ಬೇಕು ಇದ್ ಬೇಕು ಅಂತ ಆರ್ಡರ್ ಮಾಡ್ತಿದ್ದಿದ್ ಹಾರಿಕಾ ಫಸ್ಟ್ ಟೈಮ್ ನಿನಗೇನ್ ಬೇಕು ಅಂತ ತಿಳ್ಕೊಂಡು ಅಡ್ಗೆ ಕಲಿಬೇಕು ಅಂತಿದ್ದಾಳೆ. ಅವಳು ನಿನ್ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಳೆ ಅಖಿಲ್. ನೀವು ಭ್ರಮೆನಲ್ಲಿದ್ದೀರಾ ಅದಕ್ಕೆ? ಹಾರಿಕಾ ಅಲ್ಲಿ ಬದಲಾವಣೆ ಆಗ್ತಿರೋದು ನಿನಗ್ ಗೊತ್ತಾಗ್ತಿಲ್ವಾ? ಅವಳು ಒಬ್ಳು ಉಸಿರುವಳ್ಳಿ, ಯಾವಾಗ ಹೇಗಿರ್ತಾಳಂತ ಗೊತ್ತಾಗಲ್ಲ. ಇಲ್ಲ ಅಖಿಲ್, ಹಾರಿಕಾ ಬದಲಾಗ್ತಾಳೆ ಅಂತ ನನಗ್ ಅರ್ಥ ಆಗ್ತಿದೆ. ಆಗ್ಲೇ ಅವಳಲ್ಲಿ ಹಠ ನೋಡ್ದೆ, ನಿನ್ ಮೇಲಿರೋ ಪ್ರೀತಿನ ನೋಡ್ದೆ. ಅದೆಲ್ಲ ಟೆಂಪರರಿ ಅದಕ್ಕೆ, ಅವರಮ್ಮ ಅವಳನ್ನ ಮತ್ತೆ ಬದಲಾಯಿಸ್ತಾರೆ. ಅವರಮ್ಮ ವಾಪಸ್ ಹೋದ್ರಲ್ಲ, ಮತ್ತೆ ಈ ಮನೆಗೆ ಬರ್ದೇ ಇರೋ ತರ ನೋಡ್ಕೊಂಡ್ರೆ ಸಾಕು. ಅಷ್ಟ್ರೊಳಗೆ ಹಾರಿಕಾ ನಮ್ಮವಳಾಗ್ತಾಳೆ. ನನಗ್ ನಂಬಿಕೆ ಇಲ್ಲ ಅದಕ್ಕೆ. ಹಾರಿಕಾ ಬದಲಾದ್ರೆ ನಮ್ಮೆಲ್ರಿಗಿಂತ ಜಾಸ್ತಿ ಸಂತೋಷ ಪಡೋದು ನೀನೇ ಅಂತ ನನಗ್ ಗೊತ್ತು ಅಖಿಲ್. ಹಾರಿಕಾ ಮೇಲೆ ನಿನಗೆಷ್ಟು ಪ್ರೀತಿ ಇದೆ ಅಂತ ನನಗ್ ಗೊತ್ತು. ಹಾರಿಕಾ ಬದಲಾಗ್ತಾಳೆ ಅಂತ ನಂಬು, ನಿನ್ ಪ್ರೀತಿನ ನಂಬು. ನೀವಿಬ್ರು ಮತ್ತೆ ಒಂದಾಗ್ತೀರಾ, ಆ ನಂಬಿಕೆ ನನಗಿದೆ.
ಕಾಸ್ಟ್ಲಿ ಕಾರಲ್ಲಿ ತಿರುಗಾಡ್ತಾ ಎಸಿ ರೂಮಲ್ಲಿ ಖುಷಿಯಾಗಿರ್ತಿದ್ದೋನು ಸೇಡ್ಗೋಸ್ಕರ ಕೆಲಸದೊಂಥರ ಸೇರ್ಕೊಂಡು ಕಷ್ಟಪಡಬೇಕಾಗಿದೆ. ಅಭಿವಸುನ ಸಾಯಿಸಿದ್ಮೇಲೆ ಎಂಜಾಯ್ ಮಾಡ್ತೀನಿ. ರಾಜಾ, ನೀವೇನ್ ಮಾಡ್ತಿದ್ದೀರಾ? ಏನಿದು ನೀವು? ನೀನು ಅಂತ ಕರಿ ಅಂತ ಹೇಳದ್ನಲ್ಲ, ಯಾಕೆ ಇಲ್ಲಿಗೆ ಬಂದ್ರಿ? ಬಂದ್ರಿ ಅಲ್ಲ, ಬಂದೇ. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ, ಹೋಗ್ರಿ. ರೀ ಅಲ್ಲ ಸುಮಾ. ಸರಿ ಹೋಗು. ನೀನ್ ಕಷ್ಟ ಪಡ್ತಿದ್ರೆ ನನಗ್ ನೋಡಕ್ ಆಗ್ತಿಲ್ಲ ರಾಜಾ. ಆಗ್ಲೇ ನೀನ್ ಕೈ ತಾಕಿದ ತಕ್ಷಣ ನನ್ ಫಿಟ್ಸ್ ಹೊರಟೋಯ್ತು. ಫಿಲಮೆಂಟ್ ಬೆಳಗೋ ತರ ನನ್ ಮೈ ಒಳಗಡೆ ಕರೆಂಟ್ ಬಂತು. ನನಗೆ ಸುಸ್ತಾಗ್ತಾ ಇದೆ. ಯಾಕ ರಾಜಾ ಸುಸ್ತಾಗ್ತಿದ್ಯಾ? ಹಸುವಾಗ್ತಿದ್ಯಾ? ಒಂದ್ ನಿಮಿಷ ಇರು. ನಿನಗೋಸ್ಕರ ಡ್ರೈ ಫ್ರೂಟ್ಸ್ ಈ ಜ್ಯೂಸು ತಂದಿದ್ದೀನಿ ರಾಜಾ. ಈ ಡ್ರೈ ಫ್ರೂಟ್ಸ್ ತಿಂದ್ರೆ ಬಲ ಬರುತ್ತೆ, ಈ ಜ್ಯೂಸ್ ಕುಡಿದ್ರೆ ಶಕ್ತಿ ಬರುತ್ತೆ. ಥ್ಯಾಂಕ್ಸ್ ಸುಮಾ, ಬೇಗ ಕೊಡು. ಕೊಡಲ್ಲ, ನಾನೇ ನಿನ್ ಬಾಯಿಗಿಡ್ತೀನಿ. ತಿನ್ನು ರಾಜಾ. ಬೇಡ ಸುಮಾ, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಏನಾಗಲ್ಲ, ನೀನ್ ನನ್ ರಾಜ, ನಾನ್ ನಿನ್ ರಾಣಿ. ನೀನು ನಾನು ಒಬ್ರಿಗೊಬ್ರು ಹೊಂದ್ಕೊಂಡಿರೋಣ. ಈ ಜ್ಯೂಸ್ ಕುಡಿ, ಕುಡಿಬೇಕು. ಇಷ್ಟ ಸಾಕು. ನಿನಗೆ ನಾನು ಡ್ರೈ ಫ್ರೂಟ್ಸ್ ತಿನ್ಸಿ ಜ್ಯೂಸ್ ಕುಡಿಸಿದ್ದೀನಿ, ಮತ್ತೆ ನನಗೆ ನೀನು ಫ್ರೂಟ್ಸ್ ತಿನ್ಸಿ ಜ್ಯೂಸ್ ಕುಡಿಸ್ತೀಯ ರಾಜಾ? ಅಯ್ಯೋ, ಇದು ಬೇರೆ ಮಾಡ್ಬೇಕಾ? ಯಾಕ ರಾಜಾ ಯೋಚನೆ ಮಾಡ್ತಿದ್ಯಾ? ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ವೇನೋ ಅಂತ. ಎಷ್ಟು ಸಲ ಅದೇ ಹೇಳ್ತೀಯ? ಯಾರು ನೋಡಿದ್ರೆ ನಮ್ಗೇನು, ನಾವು ಪ್ರೇಮ ಪಕ್ಷಿಗಳು, ನಮ್ಗೆ ಯಾವ ಅಡ್ಡಿ ಆತಂಕನೂ ಇಲ್ಲ. ತಿನ್ಸು ರಾಜಾ, ಜ್ಯೂಸ್ ಕುಡ್ಸು. ಪ್ರೀತಿಲಿ ಆಗಾಗ ಈ ತರ ಸ್ವೀಟ್ ಥಿಂಗ್ಸ್ ಇರ್ಬೇಕು ರಾಜಾ, ಅವನ್ನೇ ಲವ್ ಮೆಮೊರೀಸ್ ಅಂತಾರೆ. ನನ್ನ ಕರ್ಮ, ನಾನಿಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ ಕಣೆ. ನಾನು ಅಭಿ ವಸುನ್ ಸಾಯಿಸಕ್ ಬಂದಿದ್ರೆ ಇವಳು ನನ್ನೇ ಸಾಯಿಸಂಗಿದ್ದಾಳಲ್ಲಪ್ಪ. ಬೇಜಾರಾಯ್ತ ರಾಜಾ, ಮತ್ತೆ ಕಚ್ಚಲ್ಲ ಬಿಡು. ಈ ಜ್ಯೂಸ್ ಕುಡಿಸಿದ್ರೆ ವಾಪಸ್ ಹೊರಟೋಗ್ತೀನಿ. ಜ್ಯೂಸ್ ಅಲ್ಲ ಕಣೆ, ನಿನ್ಗೆ ವಿಷ ಕುಡಿಸ್ಬೇಕು. ರಾಕ್ಷಸ ಪ್ರೀತಿ ರಾಜಾ ನಿಂದು. ರಾಕ್ಷಸ ಪ್ರೀತಿ ನಂದ, ನಿಂದು ಕಣೆ ಪಿಶಾಚಿ. ಸರಿ ಬರ್ತೀನಿ, ರೆಸ್ಟ್ ಮಾಡು. ಎಕ್ಸ್ಕ್ಯೂಸ್ ಮೀ ಸರ್. ಏನ್ ರಘು? ನಾನು ಮನೆಗೆ ಹೋಗ್ಬೇಕು ಸರ್. ಇನ್ನು 2 hours ಟೈಮ್ ಇದೆಯಲ್ಲ. ನನ್ನ ಮಿಸ್ಸಸ್ಗೆ ಸ್ಯಾರಿ ತಗೋಬೇಕು ಸರ್, ಶಾಪಿಂಗ್ ಮಾಡಬೇಕು. ನಾಳೆ ಹೇಗಿದ್ರು ಹಾಲಿಡೆ ಅಲ್ವಾ? ನಿಮ್ಮ ಮಿಸ್ಸಸ್ನ ಕರ್ಕೊಂಡೋಗಿ ಶಾಪಿಂಗ್ಗೆ. ಅಂದ್ರೆ ಅವಳಿಗೆ ಹೇಳ್ದೇನೆ ಸ್ಯಾರಿ ತಗೊಂಡು ಹೋಗಿ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೀನಿ. ನಾಳೆ ಶಾಪಿಂಗ್ ಕರ್ಕೊಂಡು ಹೋಗಿ ಅವ್ರಿಗೆ ಇಷ್ಟ ಆಗೋ ಸೀರೆ ಕೊಡಿಸಿದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವಾ? ಅದು ಯಾವಾಗಲೂ ರೆಗ್ಯುಲರ್ ಆಗಿ ಮಾಡ್ತೀವಿ ಸರ್. ಸಡನ್ ಆಗಿ ಸ್ಯಾರಿ ತಗೊಂಡು ಹೋಗಿ ಗಿಫ್ಟ್ ಆಗಿ ಕೊಟ್ರೆ ಆ ಥ್ರಿಲ್ಲೇ ಬೇರೆ ಅಲ್ವಾ ಸರ್? ಏನ್ ರಘು, ಆಫೀಸ್ ಕೆಲಸ ಬಿಟ್ಟು ಹಣ ಅವನು ಹೋಗ್ಲಿ ಬಿಡು. ರಘು ಈಗೋ, ಟೇಕ್ ಅ ಬ್ರೇಕ್. ಥ್ಯಾಂಕ್ ಯು ಸರ್. ಮನೆ ಕೆಲಸ ಮಾಡ್ತಾ ಅಖಿಲ್ನ ನೋಡ್ಕೊಳ್ತಾ ಹೊಸವ್ರು ತುಂಬ ಟಯರ್ಡ್ ಆಗಿರ್ತಾರೆ. ನಾನು ಕೂಡ ಒಂದು ಒಳ್ಳೆ ಸ್ಯಾರಿ ತಗೊಂಡೋಗಿ ಕೊಟ್ರೆ ಅವ್ರು ತುಂಬ ಖುಷಿ ಆಗ್ತಾರೆ. ನಾನು ಹೊರಡ್ತೀನಣ್ಣ. ನೀನೆಲ್ಲಿ ಗಬಿ? ಅದು ಅಣ್ಣ, ಒಂದು ಕ್ಲೈಂಟ್ನ ಮೀಟ್ ಮಾಡಬೇಕಿತ್ತು. ಆಫೀಸ್ಗೆ ಬರಕ್ಕೆ ಹೇಳು. ಅವ್ರು ತುಂಬ ದೊಡ್ಡ ಕ್ಲೈಂಟ್ ಅಣ್ಣ, ನಾನೇ ಹೋಗಿ ಭೇಟಿ ಮಾಡಬೇಕು. ಸರಿ ನಡಿ, ನಾನು ಕೂಡ ಬರ್ತೀನಿ. ಇಬ್ಬರು ಅವಶ್ಯಕತೆ ಇಲ್ಲ ಅಣ್ಣ, ನಾನೊಬ್ಬನೇ ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀನಿ. ನಾನು ಕೂಡ ಬಂದರೆ ದೊಡ್ಡ ಕ್ಲೈಂಟ್ ಹತ್ರ ಹೇಗೆ ಮಾತಾಡಬೇಕು ಅಂತ ಕಲಿತೀನಿ. ಯಾಕಬಿ, ನಾನು ಬಂದರೆ ನಿನಗೇನಾದರೂ ತೊಂದರೆನಾ? ಹೊಸವರಿಗೆ ಸ್ಯಾರಿ ತಗೊಳೋದಕ್ಕೋಸ್ಕರ ನಿಮ್ಮನ್ನು ಹೇಗಣ್ಣ ಕರ್ಕೊಂಡು ಹೋಗೋದು? ನಿನಗೆ ಕಷ್ಟ ಆದರೆ ನಾನು ಬರಲ್ಲ ಅಭಿ. ಒಬ್ಬ ಕ್ಲೈಂಟ್ ಹತ್ರ ಇಬ್ಬರೇನಕ್ಕೆ ಅಂತ? ಅದು ನಿಜಾನೇ, ನಾನು ಆಫೀಸಲ್ಲಿದ್ದು ವರ್ಕ್ ಫಿನಿಶ್ ಮಾಡ್ತೀನಿ,
ನಿನ್ ಶಾಪಿಂಗ್ ಹೋಗು. ಓಕೆ ಅಣ್ಣ. ಶಾಪಿಂಗ್ ಏನು? ನನಗೆ ಗೊತ್ತು ಅಭಿ, ಆಗ್ಲೇ ಅವನು 2 hours ಪರ್ಮಿಷನ್ ಕೇಳಿದಾಗ್ಲೇ ನಿನ್ನ ಎಕ್ಸ್ಪ್ರೆಷನ್ ನಾನು ಗಮನಿಸ್ದೆ. ನೀನ್ ಜೀನಿಯಸ್ ಅಣ್ಣ, ಹೋಗಿ ಬರ್ತೀನಿ. ಮತ್ತೆ ಬರಬೇಡ, ಮನೆಗೆ ಹೋಗು. ಸರಿ. ಇಲ್ಲಿ ಎಲ್ಲನೂ ಓಕೆ ಮಮ್ಮಿ, ನೀನೇನು ವರಿ ಆಗ್ಬೇಡ, ನೆಮ್ಮದಿಯಾಗಿ ನಿನ್ ಕೆಲಸ ನೋಡ್ಕೊ. ಸಿಕ್ಕಾಪಟ್ಟೆ ದುಡ್ಡು ಸುರಿದು ಈ ತಾಳಿ ಕೊಂಡ್ಕೊಂಡೆ. ನಾನ್ ರಾಜನ್ ಸೇರ್ತಿರದ ಮೇಲೆ ಮದ್ವೆಯಲ್ಲಿ ಈ ತಾಳಿನೇ ನನ್ನ ಪತಿಯಿಂದ ಕಟ್ಟಿಸ್ಕೋಬೇಕು. ಹರಿಕಾ, ಏನಾಗ್ಲಿಲ್ಲಲ್ವ ಹರಿಕಾ? ಅಮ್ಮ, ಅಖಿಲ್ ನಿನಗೇನು ಆಗಿಲ್ಲ ಅಲ್ವಾ? ನನಗೇನು ಆಗಿಲ್ಲ ಅದಕ್ಕೆ. ಎಷ್ಟು ದೊಡ್ಡ ಅನಾಹುತ ತಪ್ಪಿತು ಮಮ್ಮಿ? ಚಿಕ್ಕಮ್ಮಂಗೆ ರಕ್ತ ಬರ್ತಿದೆ. ರಾಕಿ, ನೀನ್ ಬೇಗ ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾ. ರಕ್ತ ಬರ್ತಿದೆ. ಹರಿಕಾ, ಅಖಿಲ್ನ ಕಾಪಾಡಕ್ ಹೋಗಿ ನಿನ್ ಕೈ ಗಾಯ ಮಾಡ್ಕೊಂಡಿಯಲ್ಲ, ಎಷ್ಟೊಂದ್ ರಕ್ತ ಹೋಗ್ತಿದ್ಯಲ್ಲ. ಏ ರಾಕಿ, ಬೇಗ ಬರೋ. ತಗೋ ಮಮ್ಮಿ. ನೋವಾಗ್ತಿದ್ಯಾ ಹಾರಿಕಾ? ಹಾರಿಕಾ ಕಾಪಾಡಿದ್ರಿಂದ ಅಖಿಲ್ಗೇನು ಆಗಿಲ್ಲ. ಹಾರಿಕಾ ಬರದೇ ಇದ್ದಿದ್ರೆ ಚಿಕ್ಕೊಂದ್ ತಲೆ ಒಡೆದು ಹೋಗ್ತಿತ್ತು. ನಿನ್ ಗಂಡನ್ನ ನೀನು ಕಾಪಾಡ್ಕೊಂಡೆ ಹಾರಿಕಾ, ಅವತ್ತು ಅಖಿಲ್ ನಿನ್ನ ಕಾಪಾಡ್ದ, ಇವತ್ತು ಅಖಿಲ್ನ ನೀನ್ ಕಾಪಾಡ್ದೆ. ಒಬ್ರನ್ನೊಬ್ರು ಕಾಪಾಡ್ಕೊಂಡಿದ್ದೀರಾ. ಅಷ್ಟಕ್ಕೂ ಈ ಫ್ಯಾನ್ ಹೇಗೆ ಕೆಳಗ್ ಬಿತ್ತು? ಇದು ನನ್ನ ರಾಜನ್ ಕೆಲಸ ಆಗಿರ್ಬೋದಾ? ಆದ್ರೂ ರಾಜನ್ ಸೇಡಿರೋದು ಅಭಿವಸು ಮೇಲೆ, ಅಖಿಲ್ ಮೇಲೆ ಅಲ್ವಲ್ಲ. ಬೋಲ್ಟ್ ಲೂಸ್ ಆಗಿರುತ್ತೆ ಅಕ್ಕ. ಚಿಕ್ಕಮ್ಮ, ಆ ಯುವರಾಜ್ಗೆ ಹೇಳಿ ಈ ಫ್ಯಾನ್ನ ಗಟ್ಟಿಯಾಗಿ ಕೂರ್ಸಕ್ ಹೇಳು.
ಈ ಫ್ಯಾನ್ ನ ನಿಮ್ ರೂಮ್ ಅಲ್ಲಿ ಲೂಸ್ ಆಗಿ ಕೂರ್ಸಕ್ ಹೇಳ್ತೀನಿ ಕಣೆ. ನೀನು ಅಭಿ ತಲೆ ಹೊಡ್ಕೊಂಡು ಸಾಯ್ತೀರಾ. ಚಿಕ್ಕಪ್ಪನ್ಗೆ ಏನೂ ಆಗಿಲ್ಲ, ಹೋಗಿ ನಿಮ್ ಹೋಮ್ವರ್ಕ್ ಮಾಡ್ಕೊಳ್ಳಿ. ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಹಾರಿಕಾ. ಅಖಿಲ್, ಇವಳನ್ನ ಸ್ವಲ್ಪ ನೋಡ್ಕೋ. ಸರಿ ಅದಕ್ಕೆ ಅಕ್ಕ, ನಾನು ಅಡ್ಗೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನಡಿ ಅಕ್ಕ, ಹೋಗೋಣ.